ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಮಸ್ಕಾರ ಎಲ್ರಿಗೂ, ಎಲ್ಲರೂ ಸೇಫಾಗಿರಿ. ಇವತ್ತು ಮನೆಯಲ್ಲೇ ಈಸಿಯಾಗಿ ಎಣ್ಣೆನಲ್ಲಿ ಕರಿದೇ ಇರೋ ಒಂದು ಸೂಪರ್ ಆಗಿರೋ ಚಾಟ್ ರೆಸಿಪಿ ಜೊತೆಗೆ ಬಂದಿದ್ದೀವಿ. ತುಂಬಾ ಚೆನ್ನಾಗಿರುತ್ತೆ, ಎಲ್ಲರೂ ಟ್ರೈ ಮಾಡಿ ನೋಡಿ. ಇದನ್ನು ಈಸಿ ಕೂಡ ಮಾಡೋದು. ಒಂದೇ ಒಂದು ಮೀಠಿ ಚಟ್ನಿ ಮತ್ತು ಗ್ರೀನ್ ಚಟ್ನಿ ಮಾಡ್ಕೋಬೇಕು. ಗ್ರೀನ್ ಚಟ್ನಿ ಮಾಡೋದನ್ನು ಇದೇ ವಿಡಿಯೋನಲ್ಲಿ ತೋರಿಸಿದ್ದೀವಿ. ಮೀಠಿ ಚಟ್ನಿ ಮಾಡೋದು ನಮ್ಮ ಚಾನಲಲ್ಲೇ ಇದೆ, ನೀವು ನೋಡ್ಕೊಂಡು ಬರ್ಬೋದು. ಇವಾಗ ರೆಸಿಪಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಈಗ ಗ್ರೀನ್ ಚಟ್ನಿ ಮಾಡ್ಕೊಳ್ಳೋಣ. ಗ್ರೀನ್ ಚಟ್ನಿಗೆ ನಾನಿಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, ಕೊತ್ತಂಬರಿ ಜಾಸ್ತಿ ಇರಲಿ, ಪುದೀನ ಸ್ವಲ್ಪ, ಆಮೇಲೆ ಎರಡು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ತುಂಬ ಖಾರ ಇದೆ, ಅದಕ್ಕೆ ನಾನು ಎರಡೇ ತೊಗೊಂಡಿದ್ದೀನಿ. ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು. ಜೊತೆಗೆ ಒಂದು ಸ್ವಲ್ಪ ಶುಂಠಿ, ಮತ್ತು ಸ್ವಲ್ಪ ಪುಟಾಣಿ, ಆಮೇಲೆ ಒಂದು ಸ್ಪೂನು ಜೀರಿಗೆ, ರುಚಿಗೆ ಸ್ವಲ್ಪ ಉಪ್ಪು, ಇದಿಷ್ಟು ಹಾಕಬೇಕು. ಇದರ ಜೊತೆಗೆ ಒಂದು ಸ್ವಲ್ಪ ಈ ತೆಳ್ಳಗಿರೋ ಸೇವು ಬರುತ್ತಲ್ಲ, ನಾವು ಚಾಟ್ಸಿಗೆಲ್ಲ ಯೂಸ್ ಮಾಡ್ತೀವಿ, ಆ ಸೇವು ಒಂದು ಸ್ವಲ್ಪ, ಮತ್ತು ಒಂದು ಅರ್ಧ ನಿಂಬೆ ಹಣ್ಣಿನ ರಸಾನ ಹಾಕ್ಕೋಬೇಕು. ಈಗ ನಿಂಬೆ ಹಣ್ಣಿನ ರಸ ಸೇರಿಸಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು. ನೋಡಿ, ಗ್ರೀನ್ ಚಟ್ನಿ ರೆಡಿ ಇದೆ. ಇದನ್ನು ಯಾವುದೇ ಚಾಟ್ಸ್ಗಾಗಲಿ, ಸ್ಯಾಂಡ್ವಿಚ್ಗಾಗಲಿ, ಯಾವುದಕ್ಕೆ ಬೇಕಾದರೂ ಹಾಕ್ಕೋಬೋದು. ಈಗ ಅವಲಕ್ಕಿ ಚಾಟ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ದೊಡ್ಡ ಬೌಲ್ ಆಗೋಷ್ಟು ಮೀಡಿಯಂ ಅವಲಕ್ಕಿನ ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಎರಡು ಸಲ ತೊಳೆದು ಒಂದು 10 ನಿಮಿಷ ಡ್ರೈ ಆಗೋಕ್ಕೆ ಬಿಟ್ಬಿಡಬೇಕು. ನೋಡಿ, ಅವಲಕ್ಕಿ ಈ ಥರ ಉದುರುದ್ರಾಗಿ ಆಗಿದೆ. ಇದಕ್ಕೆ ಇವಾಗ ನಾವು ರುಚಿಗೆ ಬೇಕಾದಷ್ಟು ಉಪ್ಪು, ಮತ್ತು ಒಂದೂವರೆ ಸ್ಪೂನ್ನಷ್ಟು ಸಕ್ಕರೆನ ಹಾಕ್ತೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಇವಾಗ ಅವಲಕ್ಕಿನ ಒಗ್ಗರಣೆ ಹಾಕ್ಕೊಳ್ಳೋಣ. ಇಲ್ಲಿ ನಾನು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಬಿಸಿಗಿಟ್ಟಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಇಂಗು, ಆಮೇಲೆ ಸ್ವಲ್ಪ ಸಾಸಿವೆ, ಮತ್ತು ಸ್ವಲ್ಪ ಜೀರಿಗೆ ಇಷ್ಟು ಹಾಕಿ ಇದನ್ನು ಒಂದು ನಿಮಿಷ ಫ್ರೈ ಮಾಡೋಣ. ಇದಕ್ಕೀಗ ಎರಡು ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ, ಮತ್ತು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ಅರ್ಧ ಸ್ಪೂನು ಅರಿಶಿನ. ಇದಕ್ಕಿವಾಗ ನಾವು ಅವಲಕ್ಕಿನ ನೆನೆಸಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸೋಣ. ಇದಕ್ಕೆ ತರಕಾರಿ ಏನೂ ಹಾಕೋದಿಲ್ಲ, ಪ್ಲೇನ್ ಅವಲಕ್ಕಿ ಮಾಡ್ತಾ ಇರೋದು ನಾನು. ಈಗ ಒಗ್ಗರಣೆ ಅವಲಕ್ಕಿ ರೆಡಿಯಾಗಿದೆ. ನೆಕ್ಸ್ಟ್ ನಾವು ಸರ್ವ್ ಮಾಡಿಕೊಂಡು ಚಾಟ್ ರೆಡಿ ಮಾಡ್ಕೊಳ್ಳೋಣ. ಈಗ ಅವಲಕ್ಕಿ ಚಾಟನ್ನು ಸರ್ವ್ ಮಾಡ್ಕೊಳ್ಳೋಣ. ಮೊದಲಿಗೆ ನಾನು ಅವಲಕ್ಕಿನ ಹಾಕ್ಕೋತಾ ಇದ್ದೀನಿ. ಈಗ ಅದರ ಮೇಲೆ ಒಂದು ಸ್ವಲ್ಪ ಪಾವ್ ಭಾಜಿ ಮಸಾಲ ಪೌಡ್ರನ್ನು ಹಾಕ್ತಾ ಇದ್ದೀನಿ. ಇವಾಗ ಚಿಕ್ಕದಾಗಿ ಕಟ್ ಮಾಡಿಕೊಂಡಿರೋ ಈರುಳ್ಳಿ, ಆಮೇಲೆ ಒಂದು ಸ್ವಲ್ಪ ಟೊಮ್ಯಾಟೊ, ಈಗ ಇದ್ರ ಮೇಲೆ ಒಂದು ಸ್ವಲ್ಪ ಚಾಟ್ ಮಸಾಲ, ಆಮೇಲೆ ಒಂದು ಸ್ಪೂನ್ ಮೀಠಿ ಚಟ್ನಿ. ಇದನ್ನು ಹೇಗೆ ಮಾಡೋದು ಅಂತ ಹೇಳೋ ರೆಸಿಪಿನ ನಮ್ಮ ಚಾನಲ್ನಲ್ಲಿದೆ, ನೋಡ್ಕೋಬೋದು ನೀವು. ಆಮೇಲೆ ಒಂದು ಸ್ಪೂನ್ ಗ್ರೀನ್ ಚಟ್ನಿ, ಆಮೇಲೆ ಲಾಸ್ಟಲ್ಲಿ ಇದ್ರ ಮೇಲೆ ಒಂದು ಸ್ವಲ್ಪ ಸೇವ್. ಸೊ ಇಷ್ಟು ಹಾಕಿದ್ರೆ
ನಮ್ಮ ಅವಲಕ್ಕಿ ಚಾಟ್ ರೆಡಿ ಆಗಿದೆ ತುಂಬಾ ಟೇಸ್ಟಿ ಆಗಿರುತ್ತೆ ಎಲ್ಲರೂ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ।